ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ಶನಿವಾರ ಗಂಟೆ ಈಗ ಏಳು ಗಂಟೆ ಆಗಿದೆ ಈಗ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೇಫ್ ಆಗಿದ್ದೀರಾ ಅಂತ ನನಗೆ ಮರೀದೇ ಕಮೆಂಟ್ಸಲ್ಲಿ ತಿಳ್ಸಿ ತಿಳಿಸಿ ಎಲ್ಲರೂ ಆರಾಮಾಗಿರಲಿ ಅಂತ ನಾನು ಹಾರ್ಟ್ಲಿ ವಿಶ್ ಮಾಡ್ತಾಯಿದ್ದೀನಿ ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬದ ಜೊತೆ ಆರೋಗ್ಯವಾಗಿರಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಬ್ಲಾಗ್ನ ಲೇಟಾಗೇ ನಾನು ಶುರು ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಆಲ್ರೆಡಿ ನಾನು ವೀಡಿಯೋ ಶೂಟ್ ಮಾಡಿದ್ದೀನಿ ಮಧ್ಯಾಹ್ನ ನಾನು ಲಂಚ್ ಎಲ್ಲ ಏನು ಪ್ರಿಪೇರ್ ಮಾಡಿದೆ ಅದನ್ನು ವೀಡಿಯೋ ಮಾಡಿದ್ದೀನಿ ಅದನ್ನು ಕೂಡ ನೀವು ಮುಂದೆ ನೋಡ್ಕೊತಾ ಹೋಗ್ಬೋದು ಹಾಗೆ ಅದ್ರ ಜೊತೆಗೆ ಒಂದಷ್ಟು ವಿಷಯಗಳನ್ನ ಇವತ್ತು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ನೆನ್ನೆ ಬೆಳಗ್ಗೆಯಿಂದ ಸ್ವಲ್ಪ ನನಗೆ ಗಾಬರಿ ಭಯ ಬೇಜಾರು ಎಲ್ಲ ಆಗ್ಬಿಡ್ತು ಏನಕ್ಕೆ ಅಂತೇಳಿದರೆ ನಿನ್ನೆ ರಾತ್ರಿ ನಂದು ಸಬ್ಸ್ಕ್ರೈಬರ್ನ ನಾನು ನೋಡಿದಾಗ ಇಪ್ಪತ್ತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತು ಜನ ಸಬ್ಸ್ಕ್ರೈಬರ್ ಇದ್ದರು ಖುಷಿ ಆಗ್ತದೆ ನನಗೆ ಈ ನಡುವೆ ಒಂದಷ್ಟು ಜನ ಸಬ್ಸ್ಕ್ರೈಬರ್ ಏರ್ತಾ ಇರೋದ್ರಿಂದ ಸೊ ಎಲ್ರಿಗೂ ಒಂದೊಂದು ಆಸೆ ಇರುತ್ತಲ್ವ ಫ್ರೆಂಡ್ಸ್ ನಾವು ಒಂದು ಲಕ್ಷ ಜನ ಸಬ್ಸ್ಕ್ರೈಬರ್ನ ಮಾಡ್ಕೊಬೇಕು ಸಿಲ್ವರ್ ಪ್ಲೇ ಬಟನ್ನ ತಗೋಬೇಕು ಸಿಲ್ವರ್ ಪ್ಲೇ ಬಟನ್ನ ಕೈಯಲ್ಲಿ ಇಟ್ಕೋಬೇಕು ನಾನು ನನ್ನ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟು ಎಫರ್ಟನ್ನು ಆಗ್ತಾ ಇದ್ದೀನಿ ಇನ್ನೂ ಸಾಲದು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಬೇಕು ಸೊ ನಮ್ಮ ಲೆವೆಲ್ಲಿಗೆ ನಮ್ಮ ಇದಕ್ಕೆ ಎಷ್ಟು ನನ್ನಿಂದ ಸಾಧ್ಯ ಆಗ್ತದೆ ಅದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ತುಂಬ ಜನ ನನಗೆ ಒಳ್ಳೆ ರೀತಿಯ ಕಮೆಂಟ್ಸ್ ಆಗ್ತಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ಹಾಗೆಯೇ ಒಂದಷ್ಟು ಜನ ಬ್ಯಾಡಾಗೂ ಕೂಡ ಕಮೆಂಟ್ಸ್ ಆಗ್ತಾ ಸೊ ಯಾರಿಗಾದ್ರೂ ಹರ್ಟ್ ಆಗೋ ಥರ ನಾನಂತೂ ಖಂಡಿತವಾಗ್ಲೂ ವೀಡಿಯೋ ಮಾಡಿಲ್ಲ ನಾನು ನಾನು ಪಾಸಿಟಿವ್ ಆಗೇ ಇರುತ್ತೆ ನನ್ನ ವೀಡಿಯೋಗಳು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಯಾರಿಗೂ ನಾನು ಹರ್ಟ್ ಮಾಡೋಕ್ಕೆ ಇಷ್ಟಪಡೋದು ಇಲ್ಲ ನಮ್ಮ ಮನೆ ಹೇಗಿದೆ ನಮ್ಮ ಕುಟುಂಬ ಹೇಗಿದೆ ನಮ್ಮ ಸಂಸಾರ ಹೇಗಿದೆ ಅನ್ನೋದನ್ನು ನಾನು ಬರ್ತಾ ಇದ್ದೀನಿ ಒಂದಷ್ಟು ಜನ ನೀವೇನು ಅಡುಗೆ ಮಾಡೋಣ ನಿಮ್ಮ ಹಸ್ಬೆಂಡ್ ಅಡುಗೆ ಮಾಡ್ತಾರೆ ಹಂಗೆ ಫ್ರೆಂಡ್ಸ್ ಗಂಡ ಹೆಂಡತಿ ಅಂದರೆ ಇಬ್ರು ಸಮಾನವಾಗಿರಬೇಕು ಗಂಡ ಅಂದರೆ ಭಯ ಇರಬಾರ್ದು ಪ್ರೀತಿ ಇರಬೇಕು ಅಂತ ಆ ಕಾನ್ಸೆಪ್ಟ್ ನಮ್ಮದು ಸೊ ಇಬ್ಬರಲ್ಲಿ ಅಷ್ಟೇ ಪ್ರೀತಿ ಇದೆ ನನಗೆ ನೋವಾದ್ರೆ ನನ್ನ ಹಸ್ಬೆಂಡಿಗೆ ನೋವಾಗುತ್ತೆ ನನ್ನ ಹಸ್ಬೆಂಡಿಗೆ ನೋವಾದರೆ ನನಗೆ ನೋವಾಗುತ್ತೆ ಇಬ್ಬರಲ್ಲೂ ಅಷ್ಟು ಬಾಂಡಿಂಗ್ ಇರೋದ್ರಿಂದಲೇ ನಾವು ಹದಿನಾರು ಹದಿನೇಳು ವರ್ಷ ನಾವು ಇನ್ನೂ ಚಿಕ್ಕ ಮಕ್ಕಳು ಥರ ಮನೆಯಲ್ಲಿ ಆಟ ಆಡಿಕೊಂಡು ಖುಷಿ ಖುಷಿಯಿಂದ ಇದ್ದೀವಿ ನಮಗೆ ಏನೇ ಪ್ರಾಬ್ಲಮ್ಸ್ ಬಂದರೂ ಎಷ್ಟೇ ನಮಗೆ ಕಷ್ಟಗಳು ಬಂದ್ರೂ ನಾವು ಇದೇ ಥರ ಇರ್ತೀವಿ ಸೊ ಫೈಟ್ ಆಡ್ತಾ ಇರ್ತೀವಿ ಖುಷಿಯಾಗಿ ನಗ್ತಾ ಇರ್ತೀವಿ ಗೇಮ್ಸ್ ಆಡ್ತಾ ಇರ್ತೀವಿ ಆಟ ಆಡ್ತಾ ಇರ್ತೀವಿ ಸೊ ಹಾಗೆ ಕೆಲವ್ರು ಕೇಳಿದ್ರು ನೀವು ನಿಮ್ಮ ಹಸ್ಬೆಂಡ್ ನೇಮ್ ಇಡದೆ ಕರೆಯೋದ ಅಂತೇಳಿ ಸೊ ನಾನು ಲವ್ ಮ್ಯಾರೇಜ್ ಆಗಿರೋದು ನಾನು ಲವ್ ಮಾಡೋಕ್ಕೆ ಶುರು ಮಾಡಿದ್ರಿಂದ ಇಲ್ಲಿ ಗಂಟನು ನನ್ನ ಹಸ್ಬೆಂಡನ್ನ ಹೆಸರಿಡದೆ ಕರಿತಾ ಇರೋದು ಸೊ ಏಯ್ಟೀನ್ ಇಯರ್ಸ್ ಆಗೋಯ್ತು ಅದೆಲ್ಲ ಲವ್ ಮಾಡೋಕ್ಕೆಲ್ಲ ಶುರು ಮಾಡಿ ಆಗಿ ಸೆವೆಂಟೀನ್ ಇಯರ್ಸ್ ಈಗ ಜೂನ್ಗೆ ಆಗಿಬಿಡುತ್ತೆ ಸೊ ಇಷ್ಟು ವರ್ಷದ ಬಾಂಡಿಂಗಲ್ಲಿ ಫುಲ್ಲು ಖುಷಿ ಖುಷಿಯಿಂದ ನೆಮ್ಮದಿಯಿಂದ ಇದ್ದೀವಿ ಸೊ ನಮಗೆ ಸಾಕಷ್ಟು ಕಷ್ಟಗಳೆಲ್ಲ ಬಂದಿದ್ದರೂ ಕೂಡ ಆ ಕಷ್ಟಗಳೆಲ್ಲ ಒಂದು ಸೈಡಿಗೆ ಬದಿ ಗೊತ್ತಿಟ್ಟರು ಕೂಡ ನಮ್ಮಿಬ್ಬರಲ್ಲಿರುವಂತಹ ಪ್ರೀತಿ ಸೊ ಅಷ್ಟು ಪ್ರೀತಿ ನಮ್ಮಿಬ್ಬರನ್ನ ಇಲ್ಲಿ ಗಂಟೆ ತೊಗೊಬಂದು ನಿಲ್ಲಿಸಿದೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನನ್ನ ಹಸ್ಬೆಂಡ್ ಹಾಗೇ ನಮಗೆ ಚೆನ್ನಾಗಿ ತಿನ್ಸಿ ಖುಷಿಯಾಗಿಟ್ಕೋಬೇಕು ಅವ್ರ ಜೊತೆ ನಮ್ಮ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಬೇಕು ಅಂತೆಲ್ಲ ತುಂಬ ಇಷ್ಟಪಡ್ತಾರೆ ಸೊ ವೆರೈಟಿ ವೆರೈಟಿಯಾಗಿ ಅಡುಗೆ ಮಾಡಿಕೊಡ್ತಾರೆ ಸೊ ನಾವು ತಿಂದ್ಕೊಂಡು ಖುಷಿ ಖುಷಿಯಿಂದ ಇದ್ದೀವಿ ನಾನಾಗಲಿ ನನ್ನ ಮಗಳಾಗಲಿ ಸೊ ಹಾಗಾಗಿ ಯಾರಿಗಾದ್ರೂ ಬೇಜಾರಾಗಿದ್ದರೆ ನನ್ನ ಎಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅಂತ ಸೊ ನಾನು ಮ್ಯಾಕ್ಸಿಮಮ್ ಕೆಲಸ ಮಾಡ್ತೀನಿ ನನ್ನ ಹಸ್ಬೆಂಡ್ ಅವಾಗವಾಗ ಒಂದೊಂದು ರೆಸಿಪಿಗಳನ್ನ ಹೆಲ್ಪ್ ಮಾಡಿಕೊಡ್ತಾರೆ ಈ ನಡುವೆ ನನ್ನ ಹಸ್ಬೆಂಡು ಕಾಫಿ ಟೀ ಮತ್ತು ಏನಾದರೂ ಸ್ನ್ಯಾಕ್ಗಳನ್ನ ಮಾಡ್ಕೊಡ್ತಾರೆ ಒಂದೊಂದು ಟೈಮು ಕಸ ಎಲ್ಲ ಗುಡಿಸ್ಕೊಡ್ತಾರೆ ಸುಳ್ಳು ಒಂದೊಂದು ಟೈಮ್ ಕಸ ಗುಡ್ಸ್ಕೊಡ್ತಾರೆ ತನು ಈವ್ನಿಂಗ್ ಟೈಮ್ ನನಗಾಗಲ್ಲ ಅಂದಾಗ ನನ್ನ ಹಸ್ಬೆಂಡ್ ಗುಡಿಸ್ಕೊಡ್ತಾರೆ ಸೊ ಸಾಕಷ್ಟು ಕೆಲಸ ಹೆಲ್ಪ್ಗಳನ್ನ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್ ನಾವು ಮನೇಲಿ ಕೂತ್ಕೊಂಡು 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 ರೂಢಿ ಆಗ್ಬಿಟ್ಟಿದೀವಿ ನಮಗೆ ಮನೇನೆ ಪ್ರಪಂಚ ಆಗ್ಬಿಟ್ಟಿರುತ್ತೆ ಸೊ ನಮ್ಮ ಹಸ್ಬೆಂಡ್ಗೆ ಆತರ ಇರೋದಿಲ್ಲ ಸೊ ಗಂಡಂದಿಯರಿಗೆಲ್ಲ ಆತರ ಇರೋದಿಲ್ಲ ಅಲ್ವಾ ಎಲ್ಲರೂ ಮನೆಯಲ್ಲೂ ಆಗೋದೇ ಯಾಕಂದ್ರೆ ಹೊರ್ಗಡೆ ಓಡಾಡ್ತಿರ್ತಾರೆ ಕೆಲಸಗಳು ಮಾಡ್ ಮಾಡ್ತಾ ಇರ್ತಾರೆ ಬಿಝಿಯಾಗಿರ್ತಾರೆ ಈಗ ಲಾಕ್ ಡೌನ್ ಆಗಿರೋದ್ರಿಂದ ಎಲ್ರಿಗೂ ಕೈ ಕಟ್ಟಿ ಕೂತ್ಕೊಂಡಂಗಾಗಿದೆ ಕಾಲು ಕಟ್ಟಿ ಕೂರಿಸ್ದಂಗಾಗ್ಬಿಟ್ಟಿದೆ ಹಾಗಾಗಿ ಏನಾದರೂ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಮನೆ ಒಳಗಡೆ ಏನಾದರೂ ಮಾಡೋಣ ಕೆಲಸ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂತ ಸೊ ಹಾಗಾಗಿ ಮಾಡ್ತಾ ಇರ್ತಾರೆ ಸೊ ನಾನು ಮುಂಚೆ ನಿಮಗೆ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದೆ ನನ್ನ ಹಸ್ಬೆಂಡ್ ಈಗ ಏನು ಕೆಲಸ ಮಾಡ್ತಾಯಿಲ್ಲ ಬೆಂಗಳೂರಿಗೆ ಹೋಗ್ಮೇಲೆ ಏನೇನು ಮಾಡ್ತಾ ಇಲ್ಲ ಅಂತಲೂ ಕೂಡ ಶೇರ್ ಮಾಡಿದೆ ನಮಗೇನು ಅಡುಗೆಗಳನ್ನೇ ಇಲ್ಲ ಅಂತ ನಾನು ಮದುವೆ ಆಗಿದ್ದರಿಂದ ಇಲ್ಲಿ ಗಂಟೂ ಅಷ್ಟೇ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಪ್ರತಿಯೊಂದನ್ನು ನನಗೆ ಮಾಡಿ ಬಾಯಲ್ಲಿ ತಿನ್ನಿಸಿ ತಿನ್ನಿಸ್ತಾರೆ ಸುಳ್ಳೇಳದನ್ನು ತಿನ್ನಿಸ್ತಾರೆ ಎಲ್ಲ ಕೂಡ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಾರೆ ಒಂದೊಂದು ಸತಿ ಯೋಚನೆ ಮಾಡಿದಾಗ ನನ್ನ ಹಸ್ಬೆಂಡ್ ಸಿಕ್ಕಿರೋದು ನನ್ನ ಜೀವನದ ಒಂದು ದೊಡ್ಡ ಪುಣ್ಯ ಅಂತಲೇ ಹೇಳ್ತೀನಿ ಸೊ ನಮ್ಮಿಬ್ರಲ್ಲಿರುವಂತಹ ಬಾಂಡಿಂಗು ಪ್ರೀತಿ ಇಲ್ಲಿಗಂಟ ನಾವು ಇಷ್ಟು ಚೆನ್ನಾಗಿರೋಕ್ಕೆ ಸಾಧ್ಯ ಆಯಿತು ಸೊ ಎಲ್ಲರೂ ಮನೆಯಲ್ಲೂ ಹಾಗೇ ಇರಿ ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಗಂಡ ಹೆಂಡ್ತಿ ಅಂದ್ರೂ ಸಮಾನವಾಗಿರಬೇಕು ಪ್ರೀತಿ ವಿಶ್ವಾಸದಲ್ಲಿ ಅವ್ರಿಗೆ ನೋವಾದರೆ ನಾವು ಸ್ಪಂದಿಸಬೇಕು ನಮ್ಮನ್ನು ನೋವಾದರೆ ಅವ್ರು ಸ್ಪಂದಿಸಬೇಕು ಸೊ ಕಷ್ಟ ಬರಲಿ ಸುಖ ಬರಲಿ ಬಡತನ ಬರಲಿ ಸಿರಿತನ ಇರಲಿ ಯಾವುದಕ್ಕೂ ಕೂಡ ಹಂಚಿದಂಗೆ ಪ್ರೀತಿಯಲ್ಲಿ ಕಮ್ಮಿ ಆಗಬಾರ್ದು ನನ್ನ ತಿಂಕ್ ಏನು ಅಂತೇಳಿದ್ರೆ ನಾನು ನನ್ನ ಹಸ್ಬೆಂಡು ಸೊ ವಯಸ್ಸಾಗಿ ಮುದುಕುರ ಆದಮೇಲೂ ಕೂಡ ನಾವು ಹಿಂಗೆ ಇರಬೇಕು ಅಂತಲೇ ನಾನು ಆಸೆ ಪಡೋದು ಅಷ್ಟು ಮಾತ್ರ ಬೇರೆ ಬೇರೆನೇನು ಎಕ್ಸ್ ಎಕ್ಸ್ಟ್ರಾ ಬೇಡ ಅಂತ ಹಾಗೆ ಹೇಳ್ತಿದ್ದೆ ನಿಮಗೆ ಇಪ್ಪತ್ತ ಮೂರು ಸಾವಿರದ ಏಳ್ನೂರು ಜನ ಸಬ್ಸ್ಕ್ರೈಬರ್ ಇದ್ದರು ಏಳ್ನೂರ ಇಪ್ಪತ್ತು ಜನ ಬೆಳಗ್ಗೆ ನೋಡ್ತೀನಿ ಇಪ್ಪತ್ತ್ಮೂರು ಸಾವಿರದ ಐನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ತುಂಬ ತಲೆ ಕೆಟ್ಟು ಹೋಗ್ಬಿಡ್ತು ನನಗೆ ಬೆಳಗ್ಗೆ ನೋಡ್ತಾ ಇದ್ದೀನಿ ಇಪ್ಪತ್ತ್ಮೂರು ಸಾವಿರದ ಹದಿನೆಂಟು ಜನ ಇಪ್ಪತ್ತ್ಮೂರು ಸಾವಿರದ ಐನೂರು ಹದಿನೆಂಟು ಜನ ಆಗಿದ್ದರು ಮತ್ತೆ ಹಿಂಗೆ ತೆಗೆದು ನೋಡ್ತೀನಿ ಇಪ್ಪತ್ತ್ಮೂರು ಸಾವಿರದ ಹನ್ನೊಂದು ಜನ ಆಗಿದ್ದಾರೆ ಹೀಗೆ ಫುಲ್ಲು ಡಿಕ್ರೀಸ್ ಆಗ್ತಾ ಹೋಗ್ತದೆ ನನಗೆ ಏನಪ್ಪ ಆಗ್ತದೆ ಅಂತ ಗೊತ್ತಿಲ್ಲ ತುಂಬ ಬೇಜಾರಾಗ್ಬಿಡ್ತು ಹೆಂಗೆ ಇನ್ನೂರು ಜನ ಒಂದು ನೈಟಲ್ಲಿ ಹೆಂಗೆ ಅನ್ಸಬ್ಸ್ಕ್ರೈಬ್ ಆಗೋಕ್ಕೆ ಸಾಧ್ಯ ಅಂತ ತುಂಬಾ ಭಯ ಆಯಿತು ನನಗೆ ಏನಾಗ್ತದೆ ಅಂತ ನನ್ನ ಚಾನಲಲ್ಲಿ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ನನ್ನ ಚಾನಲ್ ಏನಾದರೂ ಹ್ಯಾಕ್ ಕಿಕ್ ಮಾಡ್ತಾ ಇದ್ದಾರಾ ಈ ಥರ ಎಲ್ಲ ನಾನು ಯೋಚನೆ ಬಂತು ನಂಗೆ ನಿಜವಾಗ್ಲೂ ಮಧ್ಯಾಹ್ನ ಎಲ್ಲ ಒಂಥರ ಅದೇ ಬೇಜಾರು ಏನು ಇನ್ನೂರು ಜನ ಫ್ರೆಂಡ್ಸ್ ನಿಜವಾಗ್ಲೂ ನನ್ನ ಚಾನಲಲ್ಲಿ ಒಬ್ಬರೊಬ್ಬರು ನನ್ನ ಮಣಿ ಕೋಣಿಸ್ದಂಗೆ ಇಷ್ಟು ಜನ ಸಬ್ಸ್ಕ್ರೈಬರ್ ಆಗಬೇಕಂದ್ರೆ ಎಷ್ಟು ಕಷ್ಟಪಟ್ಟಿದ್ದೀನಿ ನನಗೆ ಮಾತ್ರ ಗೊತ್ತು ಸುಮಾರು ಈಗ ಆಗಸ್ಟ್ ಬಂದರೆ ನನ್ನ ಚಾನಲ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಎರಡು ವರ್ಷಕ್ಕೆ ನಾನು ಅಷ್ಟೇ ಎಫರ್ಟ್ ಹಾಕಿದ್ದೀನಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಸರಿಯಾಗಿ ಊಟ ತಿಂದಿಲ್ಲ ಚಾನಲ್ನ ಚೆನ್ನಾಗಿ ತರಬೇಕು ಇನ್ನು ವೀಡಿಯೋಸ್ ಚೆನ್ನಾಗಿ ಚೆನ್ನಾಗಿ ಮಾಡಬೇಕು ಅಂತೆಲ್ಲ ನಾನು ಅಷ್ಟು ಕಷ್ಟಪಟ್ಟು ಕಟ್ಕೊಂಡಿರೋಂಥ ಚಾನಲ್ಲು ಈಗ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಭಯ ಶುರುವಾಗ್ತಾ ಇತ್ತು ಫ್ರೆಂಡ್ಸ್ ನಾನು ನೀವು ನಿಜವಾಗ್ಲೂ ಹೇಳ್ತೀನಿ ನಾನು ಯಾರಿಗೂ ಕೂಡ ಅನ್ಸಬ್ಸ್ಕ್ರೈಬ್ ಮಾಡಲ್ಲ ಯಾರೇ ನನಗೆ ಹೇಳಿ ಯಾರೇ ನನ್ನ ಕೇಳಿ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಅಂತ ಕೇಳಿದ್ರೆ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಅದರಿಂದ ನಾನು ಯಾವುದೇ ರೀತಿಯ ಹಣ ಕಳ್ಕೊಳ್ಳೋದಾಗ್ಲಿ ಇನ್ನೊಂದಾಗಲೂ ಇಲ್ಲ ಸೊ ನನ್ನ ಕೈಯಲ್ಲಿ ವೀಡಿಯೋ ನೋಡೋಕಾಗದ ಹೋದ್ರು ಅವ್ರು ಕೇಳಿದಾಗ ಸಬ್ಸ್ಕ್ರೈಬ್ ಮಾಡ್ತೀನಿ ಹೊಸಬ್ರು ಬೆಳೀಲಿ ಹೊಸೊಬ್ರು ಅವರು ಪಾಪ ಅವ್ರಿಗೂ ಏನಾದರೂ ಕಷ್ಟಗಳಿರುತ್ತೆ ಸೊ ಆ ಕಷ್ಟಗಳನ್ನು ಇದ್ರ ಮುಖಾಂತರ ನಿಭಾಯಿಸ್ಕೊಳ್ಳೋಕ್ಕೆ ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ರೀತಿ ಕಷ್ಟ ಇರುತ್ತೆ ಹೆಣ್ಮಕ್ಳು ಏನಾದರೂ ಒಂದು ನಾವು ಮಾಡೋಣ ಮಾಡೋಣ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಈಗ ಒಬ್ಬರು ನಾನು ಅಷ್ಟೇ ಇನ್ನೊಬ್ಬರು ನೋಡಿನೇ ಕಲ್ತ್ಕೊಂಡಿದ್ದು ಯಾರ ಹತ್ರ ನಾನು ಹೆಲ್ಪ್ ತೊಗೊಂಡಿಲ್ಲ ಬಟ್ ನನ್ನ ಸ್ವಯಾರ್ಜಿತದಿಂದಲೇ ನಾನೇ ಹೆಂಗೆ ಮಾಡೋದು ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಕಲಿತ್ಕೊಂಡು ಇಷ್ಟು ಕಷ್ಟಪಟ್ಟು ಇಲ್ಲಿ ಗಂಟೆ ಬಂದಿದ್ದೀನಿ ಈ ಟೈಮಲ್ಲಿ ಹಿಂಗೆ ಆಗ್ತಾ ಇದೆಯಲ್ಲ ಅಂತ ಒಂದು ಭಯ ಆಯಿತು ಒಂದು ಸ್ವಲ್ಪ ದಿನ ಮುಂಚೆ ಹಂಗೆ ದಿಢೀರ್ನೇ ಒಂದು ನಲ್ವತ್ತೊಂಬತ್ತು ಜನ ನಲ್ವತ್ತೆಂಟು ಜನ ಅನ್ಸಬ್ಸ್ಕ್ರೈಬರ್ ಆಗಿದ್ದು ಅನ್ಸಬ್ಸ್ಕ್ರೈಬ್ ಆಗಿದ್ದರು ಯಾಕೆ ಅಂತ ಗೊತ್ತಿಲ್ಲ ಒಂದು ಟೂ ಡೇಸ್ ಒಳಗಡೆ ಈ ರೀತಿ ಆಗಿತ್ತು ಏನಕ್ಕೆ ಹಿಂಗೆ ಆಗ್ತದೆ ಏನಕ್ಕೆ ಹಿಂಗೆ ಆಗ್ತದೆ ಅಂತ ಗೊತ್ತಾಗಿರಲಿಲ್ಲ ಇವಾಗ ಮತ್ತೆ ಸೇಮ್ ಪ್ರಾಬ್ಲಮ್ ಹಿಂಗೆ ಆಗಿದೆ ಭಯ ಆಯಿತು ಮತ್ತು ಯೂಟ್ಯೂಬಿಂದನೇ ಏನಾದರೂ ಪ್ರಾಬ್ಲಮ್ ಆಗಿದೆಯೇನೋ ಅಂತಲೂ ಕೂಡ ಅಂದ್ಕೊಂಡು ಎಲ್ಲ ನೋಡ್ತಾ ಇದ್ದೆ ನನಗೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ ಸೊ ಮಧ್ಯಾಹ್ನ ಆಗ್ತಾ ಬಂತಲ್ಲ ಅಂತ ಹನ್ನೆರಡುವರೆಗೆ ನಾನು ಅಡುಗೆನೆಲ್ಲ ಶುರು ಮಾಡಿ ಅಡುಗೆ ಎಲ್ಲ ಮುಗಿಸಿ ಸೊ ಊಟಕ್ಕೆಲ್ಲ ರೆಡಿ ಮಾಡಿ ಅದಾದಮೇಲೆ ಸ್ವಲ್ಪ ನಾನು ಮಾಡಿದಂಥ ವೀಡಿಯೋಗಳನ್ನೆಲ್ಲ ಚೂರು ಎಡಿಟ್ ಮಾಡಿದೆ ಇನ್ನೂ ನಾನು ಇಂಟ್ರ ಇಂಟ್ರೊಡಕ್ಷನ್ ಕೊಟ್ಟಿರಲಿಲ್ಲ ಹಾಗಾಗಿ ನಿಮ್ಮ ಜೊತೆ ಈಗ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಏನೆಲ್ಲ ಮಾಡಿದೆ ಅಂತ ಕೂಡ ತೋರಿಸ್ತೀನಿ ನೋಡ್ಕೊತ ಬನ್ನಿ ಹಾಗೆಯೇ ನಿಮಗೆ ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಅಂದರೆ ನಿನ್ನೆ ರಾತ್ರಿ ಬೆಳಗ್ಗೆ ಏನಾದರೂ ನಿಮಗೆ ಸಬ್ಸ್ಕ್ರೈಬರ್ ಅನ್ಸಬ್ಸ್ಕ್ರೈಬ್ ಆಯಿತಾ ಡಿಕ್ರೀಸ್ ಆಗಿದೆಯಾ ಸಬ್ಸ್ಕ್ರೈಬರ್ಸ್ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹಾಗೆ ಪ್ಲೀಸ್ ಫ್ರೆಂಡ್ಸ್ ನಾನು ಕೇಳೋದಿಷ್ಟೇ ಪ್ಲೀಸ್ ಎಲ್ರಿಗೂ ಸಪೋರ್ಟ್ ಮಾಡಿ ಹಾಗೆ ನನಗೂ ಸಪೋರ್ಟ್ ಮಾಡಿ ನನ್ನ ವೀಡಿಯೋಸ್ ಇನ್ನೂ ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೆಳೆಸಿ ಅಂತ ಕೇಳ್ಕೊತೀನಿ ಯೂಟ್ಯೂಬಿಂದನೇ ಇವತ್ತು ನಾನು ಒಂದು ಸ್ವಲ್ಪ ಗುರುತಿಸ್ಕೊಂಡಿದ್ದೀನಿ ಇಷ್ಟು ಜನದ ಮುಂದೆ ಬಂದು ಕೂತು ಧೈರ್ಯವಾಗಿ ಮಾತಾಡಿಕೊಂಡು ಚಾನಲ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಎಲ್ಲದಕ್ಕೂ ಯೂಟ್ಯೂಬ್ ಕಾರಣ ಇಷ್ಟೊಂದು ಕಾನ್ಫಿಡೆಂಟ್ ಆಗಿದ್ದೀನಿ ಅಂದ್ರೂ ಯೂಟ್ಯೂಬ್ ಕಾರಣ ಒಂದು ಸ್ವಲ್ಪ ನಾನು ಕೂಡ ಅರ್ನ್ ಮಾಡ್ತೀನಿ ಸಂಪಾದಿಸ್ತೀನಿ ನನಗೂ ಒಂದು ಆತ್ಮವಿಶ್ವಾಸ ಈ ಥರ ಲಾಕ್ಡೌನ್ ಸಿಚುವೇಷನಲ್ಲೂ ನಾವು ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಮನೆಯಲ್ಲಿ ಇರುತ್ತೆ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ ಅಂದ್ರೂ ಯೂಟ್ಯೂಬೇ ಕಾರಣ ಸೊ ಎಲ್ಲದಕ್ಕೂ ಯೂಟ್ಯೂಬ್ ಕಾರಣ ಯೂಟ್ಯೂಬ್ಗೆ ದೊಡ್ಡ ಥ್ಯಾಂಕ್ಸ್ ಹೇಳ್ತೀನಿ ಸೊ ಪ್ಲೀಸ್ ನಮಗೂ ಕೂಡ ಸಪೋರ್ಟ್ ಮಾಡಿ ಅನ್ಸಬ್ಸ್ಕ್ರೈಬ್ ಏನಾದರೂ ಮಾಡ್ತಾ ಇದ್ರೆ ಪ್ಲೀಸ್ ಅನ್ಸಬ್ಸ್ಕ್ರೈಬ್ ಮಾಡಬೇಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಏನೆಲ್ಲ ಅಡುಗೆಗಳನ್ನ ಮಾಡಿದ್ದೆ ಅದನ್ನು ನೋಡ್ಕೊತಾ ಬನ್ನಿ ಅದಾದಮೇಲೆ ಯಾರಿಗೆಲ್ಲ ಹಾಯ್ ಹೇಳ್ಬೇಕು ಈಗ ಹಾಯ್ ಹೇಳ್ತೀನಿ ಹಾಗೆ ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನಾನು ಕಾಳುಗಳನ್ನ ಯೂಸ್ ಮಾಡಿಬಿಟ್ಟು ಒಂದು ಗ್ರೇವಿ ಥರ ಮಾಡ್ತಾಯಿದ್ದೀನಿ ಚಪಾತಿಗೆ ಕಾಂಬಿನೇಷನ್ ಆಗಿ ಕಾಳು ಗೊಜ್ಜು ಥರ ಮಾಡ್ತಾಯಿದ್ದೀನಿ ಹಾಗಾಗಿ ಒಂದು ಈರುಳ್ಳಿ ದಪ್ಪ ಸೈಜು ಎಣ್ಣೆ ಸಾಸಿವೆ ಹಾಗೆ ಅಕ್ಕಿ ಒಗ್ಗರಣೆ ಮಾಡಿದ್ದೀನಿ ಹಾಗೆ ಈಗ ನೋಡಿ ಹೆಸರು ಕಾಳು ಮತ್ತು ಬಟಾಣಿನ ನಾನು ರಾತ್ರಿ ನೆನೆಸಿಟ್ಟಿದ್ದೆ ರಾತ್ರಿ ನೆನೆಸಿಟ್ಟಿದ್ದೆ ಚೆನ್ನಾಗಿ ನೆಂದಿದೆ ಈಗ ಗಂಟೆ ಸುಮಾರು ಹನ್ನೆರಡುವರೆ ಆಗಿದೆ ಇವಾಗ ನಾನು ಇದನ್ನು ಮಾಡ್ತಾಯಿದ್ದೀನಿ ಬೆಳಗ್ಗೆನೇ ನಾನು ಈ ಬ್ರೇಕ್ಫಾಸ್ಟ್ಗೆ ಕಾಳು ಕಾಳ್ದು ಗೊಜ್ಜು ಹಾಗೆ ಚಪಾತಿ ಮಾಡೋಣ ಅಂತಲೇ ಮಾಡಿದ್ದು ಬಟ್ ಬೆಳಗ್ಗೆ ನನ್ನ ಹಸ್ಬೆಂಡು ಉಪ್ಪಿಟ್ಟು ಹೇಳಿದರು ಹಾಗಾಗಿ ನಾನು ಇದನ್ನು ಮಧ್ಯಾಹ್ನ ಮಾಡ್ತಾ ಇದ್ದೀನಿ ಅಂದರೆ ಹನ್ನೆರಡುವರೆಯಲ್ಲಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಕಾಳು ಏನಿತ್ತು ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈಗ ನಾನು ಈ ಒಗ್ಗರಣೆ ಎಲ್ಲಕ್ಕಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಕಲರ್ ಶೇಡ್ ಆಗಿದೆ ನೋಡ್ಬೋದು ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ಅಂದರೆ ಕಾಳಿಗೆಲ್ಲ ಚೆನ್ನಾಗಿ ಉಪ್ಪು ಬಿಡಿಬೇಕು ಹಾಗಾಗಿ ಸ್ವಲ್ಪ ಉಪ್ಪನ್ನ ಇದ್ದೀನಿ ಇವಾಗಲೇ ಉಪ್ಪಾಕಿ ನಾವು ಸ್ವಲ್ಪ ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸೋದ್ರಿಂದ ಸ್ವಲ್ಪ ಕಾಳುಗಳೆಲ್ಲ ಬೇಗ ಬೇಯುತ್ತೆ ನಿಮಗೆ ಈ ರೀತಿ ಬೇಯಿಸೋದಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಕುಕ್ಕರಲ್ಲಿ ಎರಡು ವಿಶಲ್ ಹಾಕಿಸ್ಕೊಳ್ಳಿ ಎರಡು ವಿಷಾಲಿಗೆಲ್ಲ ಚೆನ್ನಾಗಿ ಬೆಂದ್ಬಿಡುತ್ತೆ ನೆಂದಿರುತ್ತಲ್ವ ಕಾಳು ಹಾಗಾಗಿ ಫ್ರೆಂಡ್ಸ್ ನೋಡ್ಬೋದು ಸುಮಾರು ಒಂದು ಮೂರು ನಿಮಿಷವಷ್ಟು ನಾನು ಲೋ ಫ್ಲೇಮಲ್ಲಿ ಬೇಯಿಸಿದೆ ಕಾಳು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಅಂತೂ ಬೆಂದಿದೆ ಇದು ಇದಕ್ಕೀಗ ನಾನು ಎರಡು ಚಿಕ್ಕ ಚಿಕ್ಕ ಸೈಜ್ದು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಆ ಟೊಮೆಟೊನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳೋಂಥ ರೆಸಿಪಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಬರೀ ಕಾಳು ಜೊ ಹೆಸರು ಕಾಳೆ ಹಾಕಬೇಕು ಅಂತ ಅಂದರೆ ಬಟಾಣಿ ಇದೇ ಹಾಕಬೇಕು ಅಂತೇನಿಲ್ಲ ಈ ಕಾಳು ಜೊತೆ ಬೇಕಿದ್ರೆ ನೀವು ಬೇರೆ ಬೇರೆ ಕಾಳುಗಳನ್ನ ಮಿಕ್ಸಾಗಿ ನೀವು ಹಾಕ್ಬೋದು ಅಂದರೆ ಬಟಾಣಿ ಸ್ವಲ್ಪ ಕಡಲೆಕಾಳು ಅಥವಾ ಅಲಸಂದಿ ಕಾಳು ಈ ಥರದ್ದೆಲ್ಲ ನೀವು ಬೇಕಿದ್ರೆ ಮಿಕ್ಸ್ ಮಾಡಿ ಮಾಡ್ಬೋದು ತುಂಬ ರುಚಿಯಾಗಿರುತ್ತೆ ಸೊ ಟೊಮೆಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಪ್ಲೇಟ್ ಮುಚ್ಚಿ ಬೇಯಿಸ್ಬಿಡ್ತೀನಿ ಮತ್ತೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ತೀನಿ ಚೆನ್ನಾಗಿ ಬೇಯುತ್ತೆ ಹಾಗೆ ಅನ್ನಕ್ಕೆ ನಾನು ಇಟ್ಟಿದ್ದೆ ಅನ್ನನೂ ರೆಡಿ ಆಗ್ತಾಯಿದೆ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಈಗ ಇದು ಈಗ ಇದಕ್ಕೆ ನಾನು ನೀರನ್ನು ಸೇರಿಸ್ತೀನಿ ನೀರು ಸುಮಾರು ಒಂದು ಎರಡು ಎರಡೂವರೆ ಗ್ಲಾಸಷ್ಟು ನೀರು ಸೇರಿಸ್ತೀನಿ ಇದು ಚೆನ್ನಾಗಿ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಬೇಕು ಹಾಗಾಗಿ ಒಂದು ಎರಡು ಎರಡೂವರೆ ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು ನಾನೀಗ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು ಅಲ್ಲಿಗಂಟ ಬೇಯಿಸ್ಬೇಕು ಸ್ಮ್ಯಾಶ್ ಆಗಿದೆ ಫ್ರೆಂಡ್ಸ್ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿದ್ದೀನಿ ಇದಕ್ಕೀಗ ನಾನು ಸ್ವಲ್ಪ ಕಲರ್ಗೆ ಅರಶಿನ ಹಾಕ್ತಾಯಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಾಗೆ ನಾನು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಇಲ್ಲಿ ಹಸಿರು ಮೆಣಸಿಕಾಯಿ ಆಗಲಿ ಮೆಣಸಿಕಾಯಿ ಏನೂ ಬಳಸಿಲ್ಲ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನಾನು ಧನಿಯಾ ಪೌಡ್ರನ್ನ ಹಾಕ್ತಾ ಇದ್ದೀನಿ ನೀವು ಮನೆಯಲ್ಲಿ ಮಾಡಿದಂಥ ಸಾಂಬಾರ್ ಪೌಡ್ರ್ ಇದ್ದರೆ ಅದನ್ನು ಕೂಡ ಸೇರಿಸ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕಿದ್ದೀನಿ ಈಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಮತ್ತೆ ನಾನು ಪ್ಲೇಟ್ ಮುಚ್ಚಿ ಬೇಯಿಸ್ತೀನಿ ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಬೇಗ ಬೇಯುತ್ತೆ ಅಂತಷ್ಟ ಫ್ರೆಂಡ್ಸ್ ನೋಡ್ಬೋದು ಚೆನ್ನಾಗಿ ಬೆಂದಿದೆ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದೆ ಈಗ ನಾನು ಈ ಸ್ಮ್ಯಾಶರ್ ಏನಿದೆ ನೋಡಿ ಫ್ರೆಂಡ್ಸ್ ಈ ಸ್ಮ್ಯಾಷರಲ್ಲಿ ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡ್ಕೊತೀನಿ ಇದು ಸ್ವಲ್ಪ ಗೊಜ್ಜು ಥರ ಆಗಬೇಕು ಹಾಗಾಗಿ ನಿಮ್ಮ ಹತ್ರ ಈ ರೀತಿ ಸ್ಮ್ಯಾಶರ್ ಇಲ್ಲ ಅಂದರೆ ಸ್ವಲ್ಪ ನೀವು ಮಿಕ್ಸಿ ಜಾರ್ಗೆ ತೆಗೆದಾಕ್ಬಿಟ್ಟು ಸ್ವಲ್ಪ ಮಿಕ್ಸಿ ಮಾಡ್ಕೊಂಬಿಟ್ಟು ಅಂದರೆ ತುಂಬ ಪೇಸ್ಟ್ ಥರ ಅಲ್ಲ ಸ್ವಲ್ಪ ತರಿಯಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸಿ ಮಾಡಿಕೊಂಡು ಇದರಲ್ಲಿ ಸೇರಿಸ್ಬೋದು ಫ್ರೆಂಡ್ಸ್ ಈಗ ನೀರೆಲ್ಲ ಸ್ವಲ್ಪ ಡ್ರೈ ಆಗಿದ್ರಿಂದ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಇದರಲ್ಲಿ ಸೇರಿಸಿದ್ದೀನಿ ಸೇರಿಸ್ಬಿಟ್ಟು ಉಪ್ಪು ಟೇಸ್ಟ್ ನೋಡ್ತಾ ಇದ್ದೀನಿ ಕರೆಕ್ಟಾಗಿದೆ ಮತ್ತೇನು ಉಪ್ಪು ಸೇರಿಸೋ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕುದೀತಾ ಬಂತು ಈಗ ಫೈನಲ್ ಆಗಿ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಗ್ರೇವಿ ಇದು ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹೆಲ್ದಿ ಕೂಡ ಹೆಸರು ಕಾಳೆಲ್ಲ ತುಂಬ ತಂಪು ತುಂಬ ಪ್ರೋಟೀನ್ ಕೂಡ ಇರುತ್ತೆ ನೀವು ಕೂಡ ಟ್ರೈ ಮಾಡಿ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ತೀನಿ ಅದಾದ ನಂತರ ಫ್ರೆಂಡ್ಸ್ ಇಲ್ಲಿ ನಾನು ಸಾಂಬಾರನ್ನ ರೆಡಿ ಮಾಡ್ತಾಯಿದ್ದೀನಿ ನಾನಿವತ್ತು ಮೊಳಕೆಕಾಳು ಆಲೂಗೆಡ್ಡೆ ಮತ್ತು ಸ್ವಲ್ಪ ಬೀನ್ಸ್ ಇತ್ತು ಅದನ್ನೆಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಆಲ್ರೆಡಿ ಕಾಳು ಸಾಂಬಾರು ತೋರಿಸಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಹಾಗೆ ಒಂದೇ ಒಂದು ಇಂಚಷ್ಟು ಶುಂಠಿ ಹಾಗೆ ಚಿಕ್ಕದು ಒಂದು ಸೈಜ್ದು ಒಂದೇ ಒಂದು ಈರುಳ್ಳಿ ಹಾಕಿದ್ದೀನಿ ಚಿಕ್ಕದು ಹಾಗೆ ಒಂದೇ ಒಂದು ಬೆಳ್ಳುಳ್ಳಿ ಇದಕ್ಕೆ ಬೇಕಿದ್ದರೆ ನೀವು ಮಸಾಲ ಸೇರಿಸ್ಕೋಬೇಕಂದ್ರೆ ಚಕ್ಕೆ ಲವಂಗ ಹಾಕ್ಕೊಬೋದು ಚಕ್ಕೆ ಲವಂಗ ಹಾಕ್ಕೊಂಡು ಎಲ್ಲ ಫ್ರೈ ಮಾಡ್ಕೊಂಡು ಬೇಕಿದ್ದರೂ ಮಾಡ್ಬೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾನು ತುಂಬ ಫಾಸ್ಟ್ ಫಾಸ್ಟಾಗಿ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಹಾಗೆ ಟೊಮೆಟೊ ಇಲ್ಲಿ ಎರಡು ಟೊಮೆಟೊ ಸೇರಿಸಿದ್ದೀನಿ ಇದು ಬಾದಾಮ್ ಟೊಮೆಟೊ ಅಂತೀವಲ್ಲ ಅಂದರೆ ದಪ್ಪ ಟೊಮೆಟೊ ಅದು ಹುಳಿ ಟೊಮೆಟೊ ಆದರೆ ಒಂದೂವರೆ ಹಾಕೋಬೋದು ನೀವು ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿದ್ದೀನಿ ನಿಮ್ಮ ಹತ್ರ ಸಾಂಬಾರ್ ಪೌಡ್ರ್ ಇದ್ದರೆ ಮನೆ ಸಾಂಬಾರು ಪೌಡ್ರ್ ಹಾಕ್ಕೊಳ್ಳಿ ಸಾಂಬಾರ್ ಪೌಡ್ರ್ ಖಾಲಿ ಆಗಿದೆ ಹಾಗೆ ಧನಿಯಾ ಪೌಡ್ರ್ ಹಾಗೆ ಈಗ ಸ್ವಲ್ಪ ತಕ್ಕಾಗಿ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಫ್ರೆಂಡ್ಸ್ ನಾನು ಮುಂಚೆನೇ ಹೇಳ್ದಂಗೆ ನೀವು ಎಲ್ಲ ಮಸಾಲೆ ಪದಾರ್ಥಗಳನ್ನ ಫ್ರೈ ಮಾಡ್ಕೊಳ್ಬೇಕಿದ್ರೆ ಮಾಡಿ ತುಂಬ ರುಚಿಯಾಗಿರುತ್ತೆ ಸಾಂಬಾರು ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ನಾನು ಇದನ್ನು ನುಣ್ಣಗೆ ರುಬ್ಕೊಬಿಡ್ತೀನಿ ಚೆನ್ನಾಗಿ ಈಗ ನಾನು ರುಬ್ಕೊಂಡಿದ್ದೀನಿ ನೋಡ್ಬೋದು ಮಸಾಲೆ ಎಷ್ಟು ನುಣ್ಣಗಿರುತ್ತೆ ಅಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ಅಷ್ಟರಲ್ಲಿ ಅನ್ನ ರೆಡಿ ಆಯಿತು ಫ್ರೆಂಡ್ಸ್ ತುಂಬ ಉಡು ಉಡಿಯಾಗಿ ಚೆನ್ನಾಗಾಗಿದೆ ನೋಡಿ ನಾನು ಅನ್ನನ ಏನು ಬಸಿಯೋದಿಲ್ಲ ಹಾಗೇ ಕರೆಕ್ಟ್ ಅಳ್ತೆಯಲ್ಲಿ ನಾನು ಇಡ್ತೀನಿ ಅನ್ನ ಕರೆಕ್ಟಾಗಿ ಆಗುತ್ತೆ ಹಾಗೆ ಈಗ ಕುಕ್ಕರ್ ಇಟ್ಬಿಟ್ಟು ಅದರಲ್ಲಿ ಆಯಿಲ್ ಹಾಕ್ತಾಯಿದ್ದೀನಿ ಒಂದು ಎರಡು ಎರಡೂವರೆ ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಆಯಿಲ್ ಹಾಕಿದ ನಂತರ ಇದಕ್ಕೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಚೆನ್ನಾಗಿ ಎಲ್ಲ ಚಿಟಪಟ ಅಂತ ಅನ್ಬೇಕು ಚಿಟಪಟ ಅಂದ ನಂತರ ನಾನು ಈರುಳ್ಳಿ ಮತ್ತು ಕರಿಬೇವು ಎರಡನ್ನ ಹೆಚ್ಕೊಂಡಿದ್ದೀನಿ ಒಂದು ಚಿಕ್ಕದರಲ್ಲಿ ಅರ್ಧ ಭಾಗದಷ್ಟು ಈರುಳ್ಳಿ ಹಾಗೆಯೇ ಸ್ವಲ್ಪ ಒಂದು ಎಂಟತ್ತು ಎಸ್ಲು ಕರಿಬೇವು ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈಗ ನಾನು ಗೋಲ್ಡನ್ ಬ್ರೌನ್ ಬರ್ಗಂಟ ಫ್ರೈ ಮಾಡ್ಕೊತೀನಿ ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥ ಸಾಂಬಾರು ಕಾಳು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೀನ್ಸು ಆಲೂಗಡ್ಡೆ ಜೊತೆಗೆ ನೀವು ಬೇಕಿದ್ರೆ ಬದನೆಕಾಯಿ ಹಾಕ್ಬೋದು ಇಲ್ಲ ಬೀನ್ಸ್ ಕಿಪ್ ಮಾಡಿಬಿಟ್ಟು ಆಲೂಗಡ್ಡೆ ಬದನೆಕಾಯಿ ಮತ್ತು ಮೊಳಕೆ ಕಾಳು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಅಂತೂ ಆಯಿತು ಫ್ರೆಂಡ್ಸ್ ಈಗ ನಾನು ತೊಗೊಂಡಿದ್ದಂತಹ ತರಕಾರಿ ಮತ್ತು ಕಾಳುಗಳನ್ನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಈಗ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಕಾಳನ್ನ ಮತ್ತು ತರಕಾರಿನ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಬಿಟ್ಟು ನಾನು ಫ್ರೈ ಮಾಡ್ತೀನಿ ಸಾರು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆಗೆಲ್ಲ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕಾಳು ಸಾಂಬಾರು ಸೊ ಬಿನ್ಸ್ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ನಾನು ಬೀನ್ಸ್ ಚೆನ್ನಾಗಿರುತ್ತಿದ್ದು ಡಬಲ್ ಬೀನ್ಸ್ ಅಂತ ಇದ್ರ ಜೊತೆ ಸೇರಿಸಿದ್ದೀನಿ ಫ್ರೆಂಡ್ಸ್ ಈಗ ನಾನು ರುಬ್ಬಿಟ್ಕೊಂಡಿದ್ದಂತಹ ಮಸಾಲ ಏನಿದೆ ನೋಡಿ ಆ ಮಸಾಲಾನ ಈ ತರಕಾರಿ ಒಳಗಡೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ನಾನು ಸೇರಿಸ್ತಾ ಇದ್ದೀನಿ ಸುಮಾರು ನಾನು ಒಂದೂವರೆಯಿಂದ ಎರಡು ಗ್ಲಾಸ್ ಅಷ್ಟು ನೀರನ್ನು ಮತ್ತೆ ನಾನು ಸೇರಿಸ್ತೀನಿ ಈ ಮಸಾಲೆಗೆ ಸಾಂಬಾರು ಸ್ವಲ್ಪ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಕುದ್ದ ಮೇಲೆ ಸರಿ ಹೋಗುತ್ತೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾನು ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಿದ್ದರೆ ಇನ್ನೊಂದು ಸ್ವಲ್ಪ ನೀರನ್ನು ನಾವು ಸೇರಿಸ್ಬೋದು ಸ್ವಲ್ಪ ತೆಳುವಾಗಿ ಮಾಡ್ತೀನಿ ಇದು ಕುದ್ದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಸಾಂಬಾರು ಕುದೀತಾ ಬಂತು ಸ್ವಲ್ಪ ಇದರ ಉಪ್ಪು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಬೇಕಾಗಿತ್ತು ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿದ ನಂತರ ಫ್ರೆಂಡ್ಸ್ ಇದಕ್ಕೆ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಒಂದೇ ಒಂದು ಹಾಕಿಸ್ಕೊಳ್ತೀನಿ ಕಾಳು ಮತ್ತು ಆಲೂಗಡ್ಡೆ ಎಲ್ಲ ಬೇಗ ಬೆಂದ್ಬಿಡುತ್ತೆ ಎಲ್ಲ ಹಾಗಾಗಿ ಒಂದು ಹಾಕ್ಸಿದ್ರೆ ಬೆಂದ್ಬಿಡುತ್ತೆ ಹಾಗೆ ಫ್ರೆಂಡ್ಸ್ ಚಪಾತಿಗೆ ಹಿಟ್ಟು ಕಲಸಿಟ್ಟಿದ್ದೆ ಈಗ ನಾನು ಚಪಾತಿನೂ ರೆಡಿ ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನದ ಊಟಕ್ಕೆ ನಾನು ಇವಾಗ ಚಪಾತಿ ಮತ್ತು ಕಾಳುಗೊಜ್ಜು ಹಾಗೆ ಮೊಳಕೆ ಕಾಳು ಸಾಂಬಾರು ಅನ್ನ ಇಷ್ಟನ್ನು ನಾನು ಪ್ರಿಪೇರ್ ಮಾಡ್ತಾಯಿದ್ದೀನಿ ಸೊ ಚಪಾತಿ ಮಿಷಿನ್ ಇರೋದ್ರಿಂದ ಬೇಗ ಬೇಗ ಆಗುತ್ತೆ ಆದರೆ ಹೇಳಿದ್ರೆ ಚಪಾತಿ ಸ್ವಲ್ಪ ಉಬ್ಬಲ್ಲ ಅಷ್ಟೇ ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ ಚಪಾತಿ ಉಬ್ಬಲ್ಲ ನಾವು ಲಟ್ಟಿಸ್ಕೊಂಬಿಟ್ರೆ ಚಪಾತಿ ಚೆನ್ನಾಗಿ ಉದ್ ಉಬ್ಬುತ್ತೆ ಇದರಲ್ಲಿ ಅಂದರೆ ಪ್ರೆಸ್ಸಿಂಗ್ ಮಿಷಿನಲ್ಲಿ ನಾವು ಪ್ರೆಸ್ ಮಾಡಿಕೊಂಡ್ರೆ ಚಪಾತಿ ಅಷ್ಟೊಂದು ಉಬ್ಬಲ್ಲ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಚಪಾತಿ ಏಕೆಂದರೆ ಎರಡೂ ಕಡೆ ನಾವು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಪ್ರೆಸ್ ಮಾಡಿರ್ತೀವಿ ನೋಡಿ ಹಾಗಾಗಿ ಚಪಾತಿ ಅಂತೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ರಿಗೂ ಎರಡೆರಡು ಬರೋ ಥರ ನೋಡಿ ಚಪಾತಿನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್ ಕೇಸರಿ ಭಾತ್ ಎಲ್ಲ ಖಾಲಿಯಾಗಿದೆ ಉಪ್ಪಿಟ್ಟು ಮಾತ್ರ ಸ್ವಲ್ಪ ಇದ್ದು ಅದು ಈವ್ನಿಂಗ್ ಟೈಮ್ ತಿನ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೀನಿ ಈಗ ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ ಸೊ ರೆಸಿಪಿಗಳು ಆಲ್ರೆಡಿ ನಿಮಗೆ ಗೊತ್ತಿದೆ ಇವತ್ತೇನೆಲ್ಲ ಮಾಡಿದ್ದೀನಿ ಅಂತ ಕಾಳು ಗೊಜ್ಜು ನೋಡಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ನನ್ನ ಹಸ್ಬೆಂಡ್ಗೆ ಆಲ್ರೆಡಿ ಹಾಕ್ಕೊಟ್ಬಿಟ್ಟಿದ್ದೀನಿ ಅವರು ಅಶ್ವ ಅಂತ ಇದ್ರು ಅಂತೇಳ್ಬಿಟ್ಟು ಸುಮಾರು ಗಂಟೆ ಇಷ್ಟೆಲ್ಲ ಮಾಡೋತ್ತಿಗೆ ಅನ್ನ ಎರಡು ಗಂಟೆ ಹತ್ತಿರ ಆಯಿತು ನಾವು ಊಟ ಕೂತ್ಕೊಳ್ಳೋತ್ತಿಗೆ ಸೊ ಸಾಂಬಾರು ಸ್ವಲ್ಪ ತೆಳುವೆ ಆಯಿತು ಇನ್ನೊಂದು ಸ್ವಲ್ಪ ಕುದಿಸಿದ್ರೆ ಗಟ್ಟಿಯಾಗುತ್ತೆ ನಾವು ಹಸ್ಬೆಂಡ್ಗೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ನಾನು ಮಾಡಿಬಿಟ್ಟು ತೊಗೊಂಬಂದಿದ್ದೀನಿ ಸು ಫ್ರೆಂಡ್ಸ್ ಈಗ ತನುಗೆ ಮತ್ತು ನನ್ನ ಹಸ್ಬೆಂಡ್ಗೆ ಬಡ್ಸಾದ ಮೇಲೆ ಈಗ ನಾನನ್ನು ಬಡಿಸ್ಕೊಂಡು ತಿಂತಾ ಇದ್ದೀನಿ ಗೊಜ್ಜು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ಟೇಸ್ಟ್ ಅಂತೂ ನೀವು ಕೂಡ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ನನಗೆ ಮರಿದೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ತನು ಮಾತಾಡೋದೇ ಇಲ್ಲ ನಿಮ್ಮ ಹಸ್ಬೆಂಡ್ ಮಾತಾಡೋಲ್ಲ ಅಂತ ಕಮೆಂಟ್ಸ್ ಎಲ್ಲ ಹಾಕಿದ್ರಿ ತನು ಮಾತಾಡ್ತಾಳೆ ತುಂಬಾ ಸ್ವಲ್ಪ ಶೈ ನೇಚರ್ ಅವಳಿಗೂ ಆಗಲಿ ಅವ್ರ ಪಪ್ಪಾಗಲಿ ಸ್ವಲ್ಪ ಶೈ ನೇಚರ್ ಹಾಗಾಗಿ ಚಿನಿ ಹಾಯ್ ಆಮೇಲೆ ಅಷ್ಟೇನಾ ಹಾಯ್ ಅಷ್ಟೇನಾಳ್ಬೇಕು ಅವ್ರಿಗೆ ಹಾಯ್ ಹೇಳ್ತೀನಿ ಇವತ್ತು ಟ್ವೆಂಟಿ ನೈನ್ ಶಾಂಭವಿ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಶಾಂಭವಿ ಮತ್ತು ಸಂದೇಶ್ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿದರು ತುಂಬಾ ಖುಷಿ ಆಯಿತು ಹ್ಯಾಪಿ ಆನಿವರ್ಸರಿ ನಿಮಗೆ ಗಾಡ್ ಬ್ಲೆಸ್ ಯು ಯಾವಾಗಲೂ ಖುಷಿ ಖುಷಿಯಿಂದ ಇರಿ ಅಂತ ನಾನು ಹಾರ್ಟ್ಲಿ ವಿಶ್ ಮಾಡ್ತಾ ಇದ್ದೀನಿ ಹಾಗೆ ಸುಮಾ ಮಂಜು ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಇವತ್ತು ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಸುಮಾ ಮಂಜು ಅವರೇ ಗಾಡ್ ಬ್ಲಸ್ ಯು ನಿಮಗೆ ನೀವು ಕೂಡ ಯಾವಾಗಲೂ ಖುಷಿಯಿಂದ ಇರಿ ಅಂತ ಹೇಳ್ತೀನಿ ಹಾಗೆ ಯಾರಿಗೆಲ್ಲ ಹಾಯ್ ಮಾಡ್ಬೇಕು ಅವ್ರಿಗೆ ಹಾಯ್ ಮಾಡ್ತಾ ಇದ್ದೀನಿ ಸನಾ ಸನಾ ಅವರು ಅವರ ಮಕ್ಕಳಾದ ಸನಾಶ್ ಲಡ್ಡು ಆ್ಯಂಡ್ ಲಡ್ಲಿ ಸೊ ಅವರಿಗೆ ಹಾಯ್ ಹೇಳಿದರು ಈ ಮೂರು ಜನಕ್ಕೂ ಹಾಯ್ ಹಾಗೆ ಲೇಖನ ಅವರ ಅತ್ತೆ ರಮ್ಯಾ ಹಾಗೂ ಸತೀಶ್ ಅವರಿಗೆ ಹಾಯ್ ಮಾಡಕ್ ಹೇಳಿದ್ರು ಹಾಯ್ ರಮ್ಯಾ ಅವರೇ ಹಾಗೆ ಸತೀಶ್ ಅವರೇ ಹಾಗೆ ಸುಧಾರಾಣಿ ಅವರಿಗೆ ಹಾಯ್ ಹೇಳಿದ್ರು ಹಾಯ್ ಸುಧಾರಾಣಿ ಅವರೇ ಹಾಗೆ ಸೌಭಾಗ್ಯ ಅವ್ರಿಗೂ ಹಾಯ್ ಹೇಳಿದ್ರು ಹಾಯ್ ಸೌಭಾಗ್ಯ ಅವರೇ ಪ್ರೀತಿ ಪಾಟೀಲ್ ಅವರು ಹಾಯ್ ಹೇಳಿದ್ರು ಹಾಯ್ ಪ್ರೀತಿ ಪಾಟೀಲ್ ಅವರೇ ಹಾಗೆ ಅನ್ಸಿಕಾ ಮತ್ತೆ ಸೋನಿಕಾಗೆ ಹಾಯ್ ಹೇಳಿದ್ರು ಹಾಯ್ ಅನ್ಸಿಕಾ ಹಾಯ್ ಸೋನಿಕಾ ಹಾಗೆ ಯಕ್ಷಿತ್ಗೆ ಹಾಯ್ ಹಾಯ್ ಹೇಳಿದರು ತಾನು ಹಾಯ್ ಮಾಡು ಹಾಯ್ ಯಕ್ಷಿತ್ ಹಾಯ್ ಯಕ್ಷಿತ್ ಮೋನಿಕಾ ಅವರು ಅವ್ರ ಮಕ್ಕಳಿಗೆ ಹಾಯ್ ಹೇಳಿದರು ಶ್ರೇಯಸ್ ಋತ್ವಿಕ್ ಮತ್ತೆ ಪರಿಚಿತ್ ಹಾಗೆ ನಯನಾಗೆ ಹಾಯ್ ಹೇಳಿದರು ಶ್ರೇಯಸ್ ಋತ್ವಿಕ ಪರಿಚಿತ್ ಹಾಗೆ ನಯಾನಾಗೆ ಹಾಯ್ ಹಾಗೆ ಶ್ವೇತಾ ಗೌಡ ಅವರ ಅಕ್ಕನ ಪಾಪು ದೀತ್ಯ ರಾಮ್ಗೆ ಹಾಯ್ ಮಾಡಿದ್ರು ಹಾಯ್ ದೀತ್ಯ ರಾಮು ಪುಟ ಗಾಗ್ರಸಿನ್ಗೆ ಹಾಗೆ ಜ್ಯೋತಿ ಎಂಬವರು ಧೃತಿಗೆ ಹಾಯ್ ಹೇಳಿದರು ಹಾಯ್ ಧೃತಿ ನಾಗಮಣಿ ಅವರು ಅವ್ರ ಮಗ ಮಣಿಗೆ ಹಾಯ್ ಹೇಳಿದರು ಹಾಯ್ ಮಣಿ ಕೌಸಲ್ಯ ಅವರು ಅವ್ರ ಮಗ ರಂಗನಾಥ್ ಗೌಡಗೆ ಹಾಯ್ ಹೇಳಿದರು ಹಾಯ್ ರಂಗನಾಥ್ ಗೌಡ ಓಕೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇದೆ ಅದು ಕೂಡ ಪ್ರೆಸ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಕೂಡ ನೀವು ಫಾಲೋ ಮಾಡಬಹುದು ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡಿ ಫಾಲೋ ಮಾಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ನಮ್ಮ ಜೊತೆ ಏನಾದರೂ ಶೇರ್ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ರೆ ಸೊ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ನೀವು ನನಗೆ ಕಮೆಂಟ್ಸ್ ಹಾಕ್ಬೋದು ಮೆಸೇಜ್ ಮಾಡಬಹುದು ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್ ಬಾಯ್